ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದು ಪರಿಹಾರ ಇದ್ದೇ ಇರುತ್ತೆ ಆ ನಿಟ್ಟಿನಲ್ಲಿ ಇನ್ನೂ ಕೆಲವು ಸಮಸ್ಯೆಗಳು ನಾನಾ ರೀತಿಯಲ್ಲಿ ಮನುಷ್ಯನನ್ನು ಕಾಡ್ತಾ ಇರುತ್ತೆ ಎಷ್ಟೋ ಜನಕ್ಕೆ ಅವರ ಜೀವನದಲ್ಲಿ ಅನೇಕ ಕಂಟಕಗಳು ಅಡ್ಡ ಬರುತ್ತೆ ಆ ಕಂಟಕಗಳನ್ನು ನಿವಾರಣೆ ಮಾಡಿಕೊಂಡಾಗ ಮಾತ್ರ ಮುಂದಿನ ಜೀವನ ಅವರಿಗೆ ಸುಖಮಯವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಪುರಾಣ ಕಾಲದಲ್ಲಿ ಮಾರ್ಕಂಡೆಯನಿಗೆ ಅವನ ಕರ್ಮಫಲದಲ್ಲಿ ಕೇವಲ ಹದಿನಾರು ವರ್ಷ ಅಷ್ಟೇ ಆಯಸ್ಸು ಇದ್ದಂಥದ್ದು ಅವನಿಗೆ ತನ್ನ ಆಯಸ್ಸು ಬಹಳ ಕಡಿಮೆ ಅಂತ ಗೊತ್ತಾದ ತಕ್ಷಣ ಅವನು ಶಿವನನ್ನು ಆರಾಧನೆಯನ್ನು ಮಾಡಿ ಉಪಾಸನೆಯನ್ನು ಮಾಡಿ ಶಿವನನ್ನು ಒಲಿಸಿಕೊಂಡು ಅವನ ಮುಖಾಂತರ ಅವನು ಆಯಸ್ಸನ್ನು ವೃದ್ಧಿಸಿಕೊಳ್ತಾನೆ ಅಷ್ಟೇ ಅಲ್ಲ ಅವನು ಪರಿಪೂರ್ಣವಾದಂತಹ ಒಂದು ಆಯುಷ್ಯವನ್ನು ಹೊಂದೋದಕ್ಕೆ ಅವನಿಗೆ ಸಹಾಯ ಆಗುತ್ತೆ ಅಂದರೆ ಚಿರಂಜೀವಿ ಕೂಡ ಆಗ್ತಾನೆ ಅವನು ಆಯಸ್ಸೇ ಇಲ್ಲದಂತಹ ವ್ಯಕ್ತಿ ಚಿರಂಜೀವಿ ಆಗೋದಕ್ಕೆ ಹೇಗೆ ಸಾಧ್ಯ ಆಯಿತು ಅವನು ಹೇಗೆ ತನ್ನ ಒಂದು ಕರ್ಮಫಲವನ್ನು ಬದಲಾಯಿಸಿಕೊಂಡ ಅಂತಂದರೆ ಅವನು ಶಿವನ ಆರಾಧನೆಯನ್ನು ಮಾಡಿ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತನ್ನ ಕಂಟಕಗಳನ್ನು ನಿವಾರಣೆ ಮಾಡಿಕೊಳ್ಳೋದಿಕ್ಕೆ ಅವಕಾಶ ಇರುತ್ತೆ ಯಾವಾಗ ಅಂದರೆ ಅದು ಸಮಯೋಚಿತವಾಗಿ ಸರಿಯಾಗಿ ತಿಳ್ಕೊಂಡಾಗ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಜಾತಕದಲ್ಲಿ ಇರತಕ್ಕಂತಹ ಸಮಸ್ಯೆಗಳೇನು ಅನ್ನೋದನ್ನು ಸರಿಯಾಗಿ ತಿಳಿದವರಿಂದ ತಿಳ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನು ಮಾಡಿಕೊಳ್ಳುವುದರ ಮುಖಾಂತರ ಅನೇಕ ಕಂಟಕಗಳನ್ನು ನಿವಾರಣೆಯನ್ನು ಮಾಡಿಕೊಳ್ಬಹುದು ಆ ನಿಟ್ಟಿನಲ್ಲಿ ಆಯುಷ್ಯವನ್ನು ವೃದ್ಧಿಸಿಕೊಳ್ಳೋದಿಕ್ಕೆ ಇರಬಹುದು ವಿವಾಹ ಭಾಗ್ಯಕ್ಕಾಗಿ ಯಾರೆಲ್ಲ ಪರಿತಪಿಸ್ತಾ ಇರ್ತಾರೆ ಅಂಥವ್ರು ಇರಬಹುದು ಸಂತಾನಾಪೇಕ್ಷೆಯಿಂದ ಯಾರು ವಂಚಿತರಾಗಿರ್ತಾರೆ ಅಂತಹವರು ಇರಬಹುದು ಅಥವಾ ಮಾನಸಿಕವಾಗಿ ಯಾರು ತುಂಬ ಅಸ್ವಸ್ಥರಾಗಿರ್ತಾರೆ ಅಥವಾ ಮಾನಸಿಕ ಚಿಂತೆಯಿಂದ ಒತ್ತಡಗಳಿಂದ ಕೂಡಿರುವಂತಹ ಜೀವನ ಯಾರೆಲ್ಲ ಮಾಡ್ತಾ ಇರ್ತಾರೆ ಇಂಥವರೆಲ್ಲರೂ ಕೂಡ ಮಾಡಬೇಕಾದಂತಹ ಉಪಾಸನೆ ಏನು ಅವರು ಯಾರನ್ನು ಆರಾಧನೆ ಮಾಡಬೇಕು ಅದನ್ನು ತಿಳ್ಕೊಳ್ಳೋಣ ನೋಡಿ ಕೇವಲ ಇದೆಲ್ಲಕ್ಕೂ ಕೂಡ ಸುಲಭ ಮಾರ್ಗ ಅಂತ ಹೇಳಿದ್ರೆ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಯಾರು ಗೋವಿಗೆ ಈ ಒಂದು ರೀತಿಯ ಸಮಸ್ಯೆ ಇರ್ತಕ್ಕಂಥವರು ಪೂಜೆಯನ್ನು ಮಾಡಿ ಗೋಗ್ರಾಸವನ್ನು ಕೊಡ್ತಾ ಬರ್ತಾರೆ ಅಂಥವರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತೆ ಶಿವನ ಆರಾಧನೆಯನ್ನು ಮಾಡುವುದರ ಮುಖಾಂತರ ಈ ಎಲ್ಲ ಸಮಸ್ಯೆಗಳಿಗೂ ಕೂಡ ಸೂಕ್ತವಾದ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಇನ್ನು ಸಣ್ಣ ಮಕ್ಕಳಿಗೆ ಹಾಲನ್ನು ಕೊಡುವುದರ ಮುಖಾಂತರ ಕೂಡ ಈ ಕೆಲವು ಪರಿಹಾರವನ್ನು ಮಾಡಿಕೊಳ್ಳಬಹುದಾಗಿದೆ ಇನ್ನು ಮುತ್ತಲ ಗಿಡ ಮುತ್ತಲ ವೃಕ್ಷಕ್ಕೆ ಹೋಗಿ ಪೂಜೆಯನ್ನು ಮಾಡಿ ಒಂಬತ್ತು ನಮಸ್ಕಾರವನ್ನು ಮಾಡ್ತಾ ಬಂದರೂ ಕೂಡ ಮಾನಸಿಕವಾಗಿ ನೆಮ್ಮದಿ ಶಾಂತಿ ಸಿಕ್ಕುವಂಥದ್ದು ವಿವಾಹ ಭಾಗ್ಯಕ್ಕೆ ಅವಕಾಶ ಆಗುವಂಥದ್ದು ಎಲ್ಲವೂ ಕೂಡ ಸುಲಭವಾಗಿ ಆಗುವಂತಹ ಪರಿಹಾರಗಳಾಗಿರುತ್ತೆ ಇನ್ನು ಬಾರ್ಲಿ ಕಾಳನ್ನು ಬಾರ್ಲಿ ಕಾಳನ್ನು ದಾನವಾಗಿ ಕೊಡುವಂಥದ್ದು ಅಕ್ಕಿಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಬಿಳಿ ವಸ್ತ್ರಗಳನ್ನು ದಾನವಾಗಿ ಕೊಡುವಂಥದ್ದು ಇದೆಲ್ಲವನ್ನು ಯಾವತ್ತು ಮಾಡಬೇಕು ಅನ್ನುವ ಪ್ರಶ್ನೆ ಕೂಡ ಬರುತ್ತೆ ನೋಡಿ ಈ ಎಲ್ಲ ಪರಿಹಾರಗಳನ್ನು ಕೂಡ ಸೋಮವಾರದ ದಿವಸ ಮಾಡ್ತಾ ಬಂದಿದ್ದೆ ಆದರೆ ಅದರಿಂದ ಸಾಕಷ್ಟು ಪರಿಹಾರಗಳು ಸಿಕ್ಕತ್ತೆ ಈ ಸಮಸ್ಯೆಗಳಿಂದ ಸುಲಭವಾಗಿ ಹೊರಕ್ಕೆ ಬರೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕೂಡ ಗೋಚಾರದಲ್ಲಿ ಅಂದರೆ ಗ್ರಹಗಳ ಒಂದು ಚಲನೆಯಲ್ಲಿ ಸಾಕಷ್ಟು ಬದಲಾವಣೆ ಆಗ್ತಾ ಇರುತ್ತೆ ಆ ಬದಲಾವಣೆಯಿಂದ ಜೀವನದಲ್ಲಿಯೂ ಕೂಡ ಏರುಪೇರುಗಳು ಬರ್ತಾ ಇರುತ್ತೆ ಅದನ್ನೆಲ್ಲ ನಿವಾರಿಸ್ಕೊಳ್ಳೋದಕ್ಕೆ ಸುಲಭ ಮಾರ್ಗ ಸೋಮವಾರದ ಉಪಾಸನೆ ಅದರಲ್ಲೂ ಕೂಡ ಈ ಸೋಮವಾರದ ದಿವಸ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಶಿವನಿಗೆ ಕ್ಷೀರವನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು ಮತ್ತು ನಾ ಹೇಳಿದ ಎಲ್ಲ ರೀತಿಯ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಳುವಂಥದ್ದು ಅದರ ಜೊತೆಗೆ ಓಂ ಸೋಮ್ ಸೋಮಾಯ ನಮಃ ಈ ಮಂತ್ರವನ್ನು ಒಂದು ನೂರೆಂಟು ಬಾರಿ ಪಠನೆಯನ್ನು ಸೋಮವಾರದ ದಿವಸವೇ ಮಾಡ್ತಾ ಬಂದಿದ್ದೆ ಆದರೆ ಈ ಎಲ್ಲ ಸಮಸ್ಯೆಗಳು ಕೂಡ ಸುಲಭವಾದ ಪರಿಹಾರ ಸಿಕ್ಕುವಂಥದ್ದಿರುತ್ತೆ ಈ ನಮ್ಮ ಎಲ್ಲ ವೀಡಿಯೋಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದೇ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ